ಕೆಲಸಗಾರಲ್ಲ ಸರಿಯಾದ ಟೈಮ್ ಬರ್ತಿದಾರ? ಅಯ್ಯೋ, ಎಲ್ಲಿ ಬರ್ತಾ ಇದಾರೆ ಸರ್? ಇಡೀ ಆಫೀಸ್ ಅಲ್ಲಿ ನಾವು ಮೂರೇ ಜನ ಪರ್ಫೆಕ್ಟ್ ಕೆಲಸ ಮಾಡ್ತಿರೋದು. ಇದೇನ್ ಸರ್, ನಮ್ಮ ನೋಟ್ಗೆ ಪ್ಯಾಕ್ ಮಾಡಿ ಪರದೇಶಕ್ಕೆ ಕಳ್ಸ್ಬಿಡ್ತಾ ಇದೀರಾ? ನನ್ನ ಹೆಣ್ಮಕ್ಳು ಮದುವೆ ಕೆಲಸ ಮುಗಿಯೋ ತನಕ ಒಂದೆರಡು ತಿಂಗಳು ತಲೆ ಮರ್ಸ್ಕೊಂಡಿರ್ಬೇಕು. ಅದಕ್ಕೆ ಅಮೆರಿಕಕ್ಕೆ ಹೋಗಿ ತಲೆ ಮರ್ಸ್ಕೊಂಡು ಒಂದೆರಡು ತಿಂಗಳು ಇದ್ಬೋ ಹೋಗಿ. I'll show you something. What? Chocolate? I got a new thing. Say you love me. See? Oh. Namon pardeshi kalisteni no. Papa papa. Papa papa. Hey. What's this? Passport, visa, tickets? Now murjana America hogta idivi. No. Business trip. Without us? Correct, sis. ಜೊತೆಗೆ ನಾವು ಬರ್ತಾ ಇದೀವಿ. Yes, we are coming. ಅರೆ, ನಿಮ್ ಡ್ಯಾಡಿ? It's okay. Why to worry? I don't care for my father. ರಾತ್ರಿ ನ್ಯೂ ಇಯರ್ಸ್ ಪಾರ್ಟಿ, ಅಲ್ಲಿ ನಮ್ಮ ಎಂಗೇಜ್ಮೆಂಟ್, ಆಮೇಲೆ ಇಂಡಿಯಾಗೆ ಗುಡ್ ಬೈ. ಮ್ಯಾರೇಜ್ ಇನ್ ನ್ಯೂಯಾರ್ಕ್. Yes. A honeymoon in Switzerland. Okay, fine. Okay. Okay. Okay, that's you then. See you in the party, huh? Bye. 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 Really? Bye. Not here. Switzerland. Darling. We'll book tickets for you. ಇದೇನದು ಮದುವೆ ಅಂತಾರೆ, ಅಮೆರಿಕಾ ಅಂತಾರೆ, ಯಾಕೋ ಟೆನ್ಷನ್ ಆಗ್ತೀವಿ? ನಮ್ಗಿನ್ನು ಒಳ್ಳೇದೇ ಆಯ್ತಲ್ಲೇನು, ಮೊದ್ಲು ನಾವು ಅವಾಗ ಸೆಟ್ಲ್ ಆಗ್ಬಿಡೋಣ, ಆಮೇಲೆ ಮೆಂಡನ್ನೆಲ್ಲ ಕರ್ಸ್ಕೊಂಡ್ರಾಯ್ತು. ಹಿಂಗೆಲ್ಲ ಆಗಕ್ಕೂ ಮಚ್ಚೆ ಇರ್ಬೇಕಮ್ಮ ಮಚ್ಚೆ. ಸ್ವಲ್ಪ ಬರ್ರಪ್ಪ ಇಲ್ಲ. ಮಚ್ಚೆ ಮುಚ್ಚತಗಣ್ ತಲೆಗಳನ್ನ ಕೊಚ್ಚಾಕ್ಬಿಡ್ತೀನಿ ನನ್ನ ಮಕ್ಳ. ಬಿಡಲೇ, ಒಂದ್ಸಲ ಕೊಟ್ರೆ ನಾನು ವಾಪಸ್ ಕೊಡಲ್ಲ. ಏಯ್, ಏನ್ ಮಾ, ನಮ್ಮನ್ನೇನು ಕರ್ಬೇವಿನ ಸೊಪ್ಪು ಅನ್ಕೊಂಡ ಒಗ್ಗರಣೆ ಹಾಕಿ ಬಿಸಾಕೋದಕ್ಕೆ? ಟಿಕೆಟ್ ನ ಒಂದ್ಸಲ ಕೊಟ್ರೆ ರಿಟರ್ನ್ ಸಿಗೋದಿಲ್ಲ, ಗೊತ್ತಾ? ಅಂದ್ರೆ ನೀವು ನನ್ನ ಮಕ್ಕಳನ್ನ? ಅವ್ರ ಮೂರ್ ಜನನು ನಮ್ಮನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದಾರೆ, ನಮ್ ಜೊತೆ ಅಮೆರಿಕಾಗ್ ಬರ್ತೀನಿ ಅಂತಾನು ಹೇಳ್ತಿದಾರೆ. ನಾವೇನ್ ಮಾಡೋಣ ಹೇಳಿ? ಉಕ್ಸಟ್ಟೆ ಹುಡುಗಿ ಸಿಗ್ಬೇಕಾದ್ರೆ ಬೇಡ ಅನ್ನಕ್ ಮನಸ್ಸು ಬರ್ತಾ? ನನಗೆ ಗೊತ್ತಿತ್ತು ಅಲ್ಕ ನನ್ ಮಕ್ಳು ನೀವು ನಮಕರ ನನ್ ಮಕ್ಳು ಅಂತ. ನಾನು ಈಗಲೇ ಹೋಗಿ ನೀವ್ ಹೇಳ್ತಿದ್ರಿ ಎಲ್ಲ ಹೇಳ್ಬಿಟ್ಟು ಕೂತ್ಕೊಳ್ಳಿ. ಬಿಡಲ್ಲ, ಹೇಳ್ಬಿಟ್ಟು ಬರ್ಲೆ ಮಾಮ. ಹೋಗು ಮಾಮ, ಅಡ್ರೆಸ್, ಆಟೋ ಚಾರ್ಜ್ ನಾನೇ ಕೊಡ್ತೀನಿ, ನೀನ್ ಹೇಳ್ಬಿಟ್ಟು ಹೋಗು. ಅಯ್ಯೋ, ನಿಮ್ ಹೆಣ್ತಿದ್ರಿ ಹೇಳಿದ್ರು ಎದ್ರಿಗೆ ಇಲ್ವಾ ನಿಮ್ಗೆ? ಫಿಟ್ಟಿಂಗ್ ಮುನಿಯಮ್ಮ ಅಂತ ನಮ್ಮ ಮನೆ ಕೆಲಸದವಳು, ಅವಳಿಟ್ಟಿದ್ ಫಿಟ್ಟಿಂಗ್ ನೇ ನಾವು ಟುಸ್ ಮಾಡ್ಬಿಟ್ವಿ, ನೀನ್ ಯಾವ ಜುಜ್ಬಿ ಅಂತ. ಹಾಗಾದ್ರೆ ನಾನು ನಿಮ್ಮನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಹುಷಾರು, ಉಸಿರಿ ಚ ಬಂದ್ರೆ ಡಮಾಲ್ ಅನ್ಸ್ಬಿಟ್ಟು ಉಸಿರು ನಿಲ್ಸ್ಬಿಡ್ತೀನಿ. ಏಯ್, ನಡೀರ ಹೋಗೋಣ. ಕಷ್ಟ ಮನ್ಸನ್ ಬರ್ದೆ ಏನ್ ಮರಕ್ ಬಂದದೆ? ಹೊಸರಿ ನೀನಮ್ಮ? ಐಕ್ಲಲ್ಲಿಲ್ವೇ ಫಿಟ್ಟಿಂಗ್ ಮುನಿಯಮ್ಮ ಅಂತ. ಓ, ಫಿಟ್ಟಿಂಗ್ ಮುನಿಯಮ್ಮ ಅಂದ್ರೆ ನೀನಣ್ಣ? ಸ್ವಾಮಿ, ನಿಮಗ್ ಬಂದಿರೋ ಕಷ್ಟವ ನಮ್ ಬಗೆಹರಿಸ್ಲೆ. ಇವತ್ತು ನಮ್ ಲೈಫ್ ಅಲ್ಲಿ ಅನ್ಫರ್ಗೆಟಬಲ್ ಡೇ. ಇವತ್ತು ನಮ್ ಲೈಫ್ ಪಾರ್ಟ್ನರ್ಸ್ ಜೊತೆ ಎಂಗೇಜ್ಮೆಂಟ್, ನಾಳೆ ನಾವು ಅಮೆರಿಕಾಗ್ ಹೋಗಿ ಹೊಸ ಲೈಫ್ ಶುರು ಮಾಡ್ತೀವಿ. ಮ್ಯಾರೇಜ್ ಕಿಂತ ಲವ್ ಮುಖ್ಯ ಅಂತ ನಮ್ಗನ್ಸಿದೆ. ದೀಸ್ ಆರ್ ಆರ್ ಲೈಫ್ ಪಾರ್ಟ್ನರ್ಸ್. ಅವ್ರ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕಿಸ್ತೀನಿ. ಹೆಂಡ್ತಿರು ಅಂದ್ರೆ ಹಳೆ ಟೂತ್ ಬ್ರಷ್ ಅನ್ಕೊಂಡಿದ್ದಾರೆ ಅವರು. ಅವ್ರಿಗೆ ಕಾನೂನು ಅಂದ್ರೆ ಏನು ಅಂತ ಪಾಠ ಕಲಿಸ್ತೀನಿ. ಮನುಷ್ಯತ್ವನ ಇಲ್ದಿದ್ದವ್ರಿಗೆ ಕಾನೂನು ಎಲ್ಲಿ ಗೊತ್ತಿರತ್ತೆ? ನಾನು ಅವ್ರನ್ನ ಶೂಟ್ ಮಾಡ್ಬಿಡ್ತೀನಿ. ನೀವು ಮಾತುಗು ಸ್ವಲ್ಪ, ನಾ ಸಾಯ್ತೀನಿ, ನಾ ಡೈವೋರ್ಸ್ ಮಾಡ್ತೀನಿ ಅಂತ ಅಂತಿರ್ತಿರಲ್ಲ, ಹಂಗ ಮಾಡಿರಿ, ಅದ್ ಯಾರ್ಗ ಅನುಕೂಲ ಆದದು? ಎಂತ ಲಾಯರಿ ಅಮ್ಮ, ಈ
ಕೇಸ್ ತಗೊಂಡೋಗಿ ಕೋರ್ಟಲ್ಲಿ ಪೊಯ್ಸಲ್ ಮಾಡ್ಕೊಂತೀನಂತೀಯಲ್ಲ ಅವೇ, ಈ ಕೇಸ್ ಪೊಯ್ಸಲ್ ಆಗೋದ್ಗೆ ಇವರೆಲ್ಲ ಮುದ್ಗಿರಾಗದಿಲ್ಲ ಸ್ವಾಮಿ. ಏನ್ ತಾಯೇ, ನಿನ್ ಗಂಡ ನಿನ್ ದಮ್ಮನ್ಸಿಯೇ? ಅಯ್ಯೋ, ನಿನ್ ಗಂಡ ನಿನ್ ದಮ್ಮನ್ಸಿರೇ ನಿನ್ ಮುತ್ತೈದ ಬಾಗಿ ಹೋಗುದಿಲ್ವೇ? ನಿನ್ ಜೈಲ್ಗೋ ಕೂತ್ಕೊಳ್ಳೋದಿಲ್ವೇ? ಅಯ್ಯೋ, ಎಂತವೆಲ್ಲ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇಲ್ಲೋಡಿ, ಒಂದಿಷ್ಟು ಹಳ್ಳೆಣ್ಣೆ ತಗೊಂಡು ತಲೆಗೆ ತೊಟ್ಕೊಂಡು ದಿಮ್ಮ ಕೂತ್ಕೊಂಡು ತಣ್ಣಗೆ ಈಚಾರ ಮಾಡಿ ಯವೇ, ಬೇಲಿ ದಾಟ್ ಹೋಗಿರೋವು ನಮ್ಮ ದನುಗಳು, ಅವನ್ ಹೆಂಗ್ ಹೇಳಕ ಬರ್ಬೇಕು ಅನ್ನೋದನ್ನ ಹೊಸಿ ಯೋಚನೆ ಮಾಡಿ. ಹಾಗಂತ ಅವ್ರನ್ನ ಕರೆದು ಆರತಿ ಎತ್ತಿ ಕಾಲ್ ತೊಳೆದು ಪೂಜೆ ಮಾಡ್ಬೇಕಾ? ಆ ಕಾಲ ಎಲ್ಲ ಮುಗ್ದೋಯ್ತು ಮುನಿಯಮ್ಮ. ಏ, ನಾ ಹಂಗಂತ ಹೇಳಿದ್ನೆ, ನಿಮಗೆ ಹೆಂಗ್ ಟೆನ್ಷನ್ ಆಗೋದು ಅವ್ರಿಗೂ ಹಂಗೆ ಟೆನ್ಷನ್ ಆಗ್ಬೇಕು, ನಿಮಗೆ ಹೆಂಗ್ ಫೀಲಿಂಗ್ ಆಗೋದು ಅವ್ರಿಗೂ ಹಂಗೆ ಫೀಲಿಂಗ್ ಆಗ್ಬೇಕು, ನಿಮಗೆ ಹೆಂಗ್ ತಲೆ ಕೆಟ್ಟೋಗೋದು ಅವ್ರಿಗೂ ಹಂಗೆ ತಲೆ ಕೆಟ್ಟೋಗ್ಬೇಕು. ಸುಮ್ಮನೆ ಕುತ್ಕೊಂಡ್ರದೇ ವಸಲ್ ಬಿಟ್ಟು ಆಚೆ ಹೋಗ್ಬಾರ್ದೆ ಏಳಿ ಮ್ಯಾಕೆ.